ಯಾರೆ ಬಂದರು ಎದುರ್ಯಾರೆ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಂದಿಗೆ ಒಂದು ಕದಂಬ ಚಿಟ್ಸ್ನ ಯಶಸ್ವಿ ಉದ್ಯಮಿ ಹಲವಾರು ರೀತಿಯ ಸಮಾಜ ಸೇವೆ ಮಾಡಿದಂಥ ತಿಮ್ಮಯ್ಯ ಸರ್ ಇದ್ದಾರೆ ಅವರೊಂದಿಗೆ ಅವರು ಬಂದಂಥ ಬದುಕು ಮತ್ತು ಹೋರಾಟ ಜೊತೆಗೆ ಈ ಉದ್ಯಮದಲ್ಲಿ ಅವರು ಸಾಧಿಸುವಂಥ ಸಾಧನೆಗಳ ಬಗ್ಗೆ ತಿಳ್ಕೋಣ ಇದು ಎಲ್ಲರಿಗೂ ಮಾದರಿಯಾಗಬಹುದು ಅದಕ್ಕಾಗಿ ವೀಕ್ಷಣೆ ಮಾಡಿ ನಮಸ್ಕಾರ ಸರ್ ಸರ್ ನಿಮ್ಮ ಮೊದಲೇದಾಗಿ ಕೇಳಬೇಕಾದ ಪ್ರಶ್ನೆ ಈ ಕದಂಬ ಚಿಟ್ಸ್ ಮಾಡಬೇಕಾದಂಥ ಉದ್ದೇಶ ಅಂದರೆ ನಿಮ್ಮ ವಿಚಾರ ಯಾವಾಗ ಬಂತು ಮತ್ತು ಏಕೆ ಬಂತು ಸರ್ ನಾನು ಬೇಸಿಕಲಿ ಶ್ರೀರಾಮ್ ಚಿಟ್ಸಲ್ಲಿ ಒಂದು 9 to 10 years ವರ್ಕ್ ಮಾಡ್ತಾಯಿದ್ದೆ ಸೊ ಆ ಪರಿಸ್ಥಿತಿಯಲ್ಲಿ ನನಗೆ ಟ್ರಾನ್ಸ್ಫರ್ ಆಯಿತು ಬೆಳಗಾಂಗೆ ನನ್ನ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿ ಎಲ್ಲ ಬೆಂಗಳೂರಲ್ಲಿರೋದ್ರಿಂದ ನಾನು ಬೆಂಗಳೂರು ಬಿಟ್ಟು ಹೋಗೋಕ್ಕಾಗಲಿಲ್ಲ ಸೊ ಆವಾಗ ನಾನೇನು ಪ್ಲ್ಯಾನ್ ಮಾಡಿದೆ ಅಲ್ಲಿ ಹೋಗಿ ಮಾಡೋಬದ್ಲು ಇಲ್ಲೇ ನನ್ನ ಬಿಸ್ನೆಸ್ ಎಲ್ಲ ಇಲ್ಲೇ ಇತ್ತು ಸೊ ಹಂಗಾಗಿ ನಾನೇ ಸ್ವಂತ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳಿ ನನಗೆ ಮನಸ್ಸಿಗೆ ಅನ್ನಿಸ್ತು ಸೊ ಆವಾಗ ನೇಮ್ ಸರ್ಚ್ ಮಾಡ್ತಾ ಮಾಡ್ತಾ ಒಂದು ಕದಂಬ ಅನ್ನ ನೇಮನ್ನು ಸೆಲೆಕ್ಟ್ ಮಾಡಿದೆ ಕದಂಬ ಅಂತ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂದರೆ ದಿಸ್ ಈಸ್ ಒಂದು ಡೈನಾಮಿಕ್ ನೇಮ್ ಈಗ ಬೇರೆ ಬೇರೆ ಕಂಪ್ನಿಗಳು ನೇಮ್ ಇದ್ದಾವೆ ನೇಮ್ಗಳು ತಗೊಳಕ್ಕೆ ಹೋದರೆ ಬೇರೆ ಅಬ್ಜೆಕ್ಷನ್ ಮಾಡ್ತಾರೆ ಸೊ ಅಂಥ ಟೈಮಲ್ಲಿ ನಾನು ಕದಂಬ ಅಂದರೆ ದಿಸ್ ಈಸ್ ಪರ್ಟಿಕ್ಯುಲರ್ ಡೈನಾಮಿಕ್ ನೇಮು ಸೊ ಆ ನೇಮ್ ಸೆಲೆಕ್ಟ್ ಮಾಡಿ ನಾನೇ ಉದ್ಯಮ ಸ್ಟಾರ್ಟ್ ಮಾಡೋಣ 4 ಜನಕ್ಕೆ ಕೆಲಸ ಕೊಡೋಣ ಅನುಭವ ಇದೆ ಫೈನಾನ್ಷಿಯಲಿ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಸರ್ ಹಾಗಾದ್ರೆ ಸರ್ ಈ ಉದ್ಯಮನ ನೀವು ಪ್ರಾರಂಭಿಸಬೇಕಾದ್ರೆ ನಿಮಗೆ ಯಾವ ರೀತಿ ಅಂತ ವಿರೋಧ ಬಂತು ಅಥವಾ ನಿಮ್ಗೆ ಸಹಾಯ ಆಯಿತು ಯಾರಾದರೂ ಅಂತ ವ್ಯಕ್ತಿಗಳು ನೆನೆಸ್ಕೋತೀರಾ ಸರ್ ಈ ಸಂದರ್ಭದಲ್ಲಿ ಸರ್ ಡೆಫಿನೆಟ್ಲಿ ನಾನು ಕದಂಬ ಅಂತ ಸ್ಟಾರ್ಟ್ ಮಾಡುವಾಗ ಶ್ರೀರಾಮ್ ಚಿಟ್ಸ್ ಬಿಡುವಾಗ ನನ್ನ ಕೊಲೀಗ್ಸು ಉಮೇಶು ಮತ್ತು ರಮೇಶು ಮಧುಕೇಶು 3 ಜನ ನನ್ನ ಸಪೋರ್ಟಿಗೆ ಬಂದರು ನಾವು ನಿಮ್ಮ ಜೊತೆಗೆ ಸೇರಿ ಬಿಸ್ನೆಸ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಕೈ ಜೋಡಿಸ್ತೀವಿ ನೀವೊಂದು ದೃಢ ನಿರ್ಧಾರ ತೊಗೊಳ್ಳಿ ಮತ್ತೆ ಕರೆದ್ರೆ ಕಂಪ್ನಿಗೆ ಹೋಗಲ್ಲ ಈ ಕಂಪ್ನಿಗೇ ನಡೆಸ್ತೀನಿ ಅಂತ ದೃಢ ನಿರ್ಧಾರ ತೊಗೊಳ್ಳಿ ಅಂದರು ನಾನು ಅವಾಗ ಅವ್ರಿಗೆ ಸಪೋರ್ಟ್ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ವಾಪಸ್ಸು ಬೇರೆ ಕಂಪ್ನಿಗೆ ಹೋಗೋದಿಲ್ಲ ನಾನು ಇದನ್ನೇ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದೆ ಅವರು 100% ನನಗೆ ಸಪೋರ್ಟ್ ಮಾಡಿದರು ಆ ಟೈಮಲ್ಲಿ ಅವ್ರನ್ನ ಇವತ್ತು ನೆನೆಸ್ಕೋಬೇಕು ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರದೇ ಸಪೋರ್ಟ್ ಜಾಸ್ತಿ ಇತ್ತು ನನಗೆ ಸರ್ ಈ ಕದಂಬ ಚಿಟ್ಸ್ ಜೊತೆಗೆ ನೀವು ಸಾಕಷ್ಟು ಬೇರೆ ಬೇರೆ ಸೋಷಿಯಲ್ ವರ್ಕ್ ಮಾಡಿದಿರಿ ಮತ್ತು ಬೇರೆ ಬೇರೆ ಇದುಗಳನ್ನ ಮಾಡಿದಿರಿ ಸಮಾಜ ಸೇವೆ ಮಾಡಿದಿರಿ ಅಂತ ಸುಮಾರು ಜನ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮಂತ ಸೊ ಬೇರೆ ಏನೇನು ನಿಮ್ಮ ಆ್ಯಕ್ಟಿವಿಟೀಸ್ಗಳು ಅಂದರೆ ಬೇರೆ ಕದಂಬ ಚಿಟ್ಸ್ ಜೊತೆಗೆ ನಂದು ಸೋಷಿಯಲ್ ಸುಮಾರು ಒಂದು ನನಗೆ ಒಂದು ಹೈಸ್ಕೂಲ್ ಲೆವೆಲಿಂದ ಸೋಷಿಯಲ್ ಆ್ಯಕ್ಟಿವಿಟಿ ತುಂಬ ಇಂಟ್ರೆಸ್ಟ್ ನನಗೆ ಈ ಪೊಲಿಟಿಷಿಯನ್ನಿಂದ ಹಿಡಿದು ಈ ಸಮಾಜ ಸೇವೆ ಈ ಏನಾದರೂ ಒಂದು ಸಮಾಜಕ್ಕೆ ನಾವು ಹುಟ್ಟಿದ ಮೇಲೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಏನಾದರೂ ಹೆಲ್ಪ್ ಬೇಕಂದರೆ ಈಗ ವಯಸ್ಸಾದವ್ರಿಗೆ ಮಾನದ ಮಕ್ಕಳುಗಳಿಗೆ ಬಡ ಮಕ್ಕಳುಗಳಿಗೆ ಆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದರೆ ಇಂಥ ಒಂದು ಕೆಲಸದಲ್ಲಿ ತೊಡ್ಕೊಂತ ಬಂದೆ ಮೊದಲೆಲ್ಲ ನಾನು ಸ್ಕೂಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳು ಹೋದರೆ ನಮ್ಮ ಸ್ಕೂಲು ಅಕ್ಕಪಕ್ಕ ನಮ್ಮ ಹುಟ್ಟಿದೂರಲ್ಲೇ ಬೇಸಿಕಲಿ ನಾವು ರೈತನ ಮಗ ಆ ರೈತನ ಮಗನಾಗಿ ನಮ್ಮ ತಂದೆ ನಾವೆಲ್ಲ ಏನು ಕಷ್ಟಪಟ್ವಿ ಆ ಕಷ್ಟ ಈಗಿನ ಮಕ್ಕಳು ಪಡಬಾರ್ದು ಅಂತೇಳಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಈ ಕಂಪ್ಯೂಟರ್ ನಾಲೆಜ್ ಹಳ್ಳಿ ಕಡೆ ಇರೋದಿಲ್ಲ ಆ ಕಂಪ್ಯೂಟರ್ನ ವ್ಯವಸ್ಥೆ ಮಾಡೋದು ಮತ್ತು ಯಾವ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅಂಥ ಮಕ್ಕಳಿಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋದು ಬಟ್ ತಂದೆ ತಾಯಿ ಮಕ್ಕಳಿಲ್ದಂಗೆ ತಂದೆ ತಾಯಿ ಇರ್ತಾರೆ ಇಬ್ಬರು ಊರಲ್ಲಿ ಅವ್ರಿಗೆ ಆಸರೆ ಇರೋದಿಲ್ಲ ಸೊ ಅಂಥವ್ರಿಗೆ ನನ್ನ ಕೈಲಾದಷ್ಟು ಆಸರೆ ಮಾಡೋದು ಮತ್ತು ಮದುವೆ ಫಂಕ್ಷನ್ಗಳಿಗೆ ತುಂಬ ಕಡು ಬಡವರು ಇರ್ತಾರೆ ಸೊ ಅಂಥವ್ರಿಗೆ ನನ್ನ ಕೈಲಾದ ಧನ ಸಹಾಯ ಮಾಡೋದು ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಬಂದವ್ರಿಗೆ ಅದೇ ಕಾರಣಕ್ಕೆ ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂತ ಬಂದಿದ್ದೀನಿ ಆಮೇಲೆ ಊರಲ್ಲಿ ನಮ್ಮದೊಂದು ಕುಗ್ಗು ಗ್ರಾಮ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಒಳಗೆ ತಾಲೂಕು ಒಂದು ಕೊನೆ ಹಳ್ಳಿ ಕಾಲ್ಕೆರೆ ಗ್ರಾಮ ಆ ಗ್ರಾಮದಲ್ಲಿ ನಾನು ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದೀನಿ ಸರ್ ಒಂದು 35-40 lakhs ಬಜೆಟಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ದೀನಿ ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದು ಜನಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ
ಈಗ ನೀವು ಇನ್ನೊಂದು ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಕ್ಕಾಗುತ್ತೆ? ಸರ್, ಕದಂಬ ಚಾರಿಟೇಬಲ್ ಫೌಂಡೇಶನ್ ಯಾಕೆ ಮಾಡಿದೆ ಅಂದರೆ, ನಾನು ಇವತ್ತು ಏನು ವಿತೌಟ್ ಡಾಕ್ಯುಮೆಂಟ್ ಇಲ್ಲದಂಗೆ ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀನಿ. ಪಬ್ಲಿಕ್ ಸ್ಕೂಲ್ಗಳು, ಗೌರ್ಮೆಂಟ್ ಸ್ಕೂಲ್ಗಳು, ಅನಾಥ ಮಕ್ಕಳುಗಳು ಅದೆಲ್ಲ ಮಾಡ್ತಾ ಇದ್ದೆ. ಬಟ್ ನನಗೇನಿಸ್ತು, ನಮ್ಮದೇ ಒಂದು ಚಾರಿಟೇಬಲ್ ಫೌಂಡೇಶನ್ ಮಾಡಿ ಆ ಫೌಂಡೇಶನ್ದಿಂದ ಸುಮಾರು ಸ್ಕೂಲ್ಗಳು, ಅನಾಥ ಆಶ್ರಮಗಳು, ಬಡವ್ರ ಮಕ್ಕಳುಗಳು, ಎಜುಕೇಷನ್ಗಳು, ರೂರಲ್ ಡೆವಲಪ್ಮೆಂಟ್ಸ್, ನಮ್ಮ ಕೈಲಾದ ಸಹಾಯಗಳು ಈ ಒಂದು ಟ್ರಸ್ಟ್ ಮುಖಾಂತರ ಮಾಡಿದ್ರೆ ಒಂದು ವ್ಯಾಲ್ಯೂಬಲ್ ಇರುತ್ತೆ ಅಂತೇಳಿ ಅದು ಕದಂಬ ಚಾರಿಟೇಬಲ್ ಫೌಂಡೇಶನ್ ಅಂತೇಳಿ ನಮ್ಮದೇ ಒಂದು ಸಂಸ್ಥೆ ಹುಟ್ಟಾಗಿದೆ. ಸೊ ಆ ಸಂಸ್ಥೆ ಅಡಿಯಲ್ಲಿ ಇವಾಗ ಕೆಲವೊಂದು ನಮ್ಮ ತಾಲೂಕಲ್ಲಿ ತಾಲೂಕು ಮಟ್ಟದಲ್ಲಿ ಸ್ಪೋರ್ಟ್ಸ್ ನಡೆದಿತ್ತೆ ಗೌರ್ಮೆಂಟ್ ಸ್ಕೂಲವರು. ಆ ಟೈಮಲ್ಲಿ ಆ ಒಂದು ತಾಲೂಕು ಮಟ್ಟ ಬಿ ಆಫೀಸರ್ ನಾನು ಮೀಟ್ ಮಾಡಿದ್ದೆ, ಸರಿ ಮಾಡಿ ನಮಗೆ ಸಂಸ್ಥೆಗೆ ನಾವು ನಮ್ಮ ಟೂರ್ನಿಮೆಂಟ್ ನಡೆಸ್ತಾ ಇದ್ವಿ, ನಮ್ಗೆ ಸಹಾಯ ಮಾಡಿ ಅಂತಾರೆ. ಅಂಥ ಟೈಮಲ್ಲಿ ಟೀ ಶರ್ಟ್ಗಳು ಮತ್ತು ಸ್ಕೂಲ್ಗಳಿಗೆ ಕಂಪ್ಯೂಟರ್ಗಳು ಮತ್ತು ಮಕ್ಕಳಿಗೆ ಏನಾರೇ ಎಜುಕೇಷನ್ ಬೇಕು ಅಂದಾಗ ಶೂಸು, ಬ್ಯಾಗ್ಸ್ಗಳು ನನ್ನ ಕೈಲಾಟ ಸಹ ಈ ಒಂದು ಚಾರಿಟೇಬಲ್ ಫೌಂಡೇಶನ್ ಅಡಿಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಶಿಕ್ಷಣ ಪ್ರೇಮಕ್ಕೆ ನಮ್ಮದು ಒಂದು ಹ್ಯಾಂಡ್ಸ್ ಅಪ್ ಸರ್. ಥ್ಯಾಂಕ್ ಯು ಸರ್. ಇದ್ರ ಜೊತೆಗೆ ಇವತ್ತು ಏನಾಗಿದೆ ಅಂದರೆ, ಈ ಹಣಕಾಸಿನ ವಿವಾದಗಳು, ಚೆಕ್ಸ್ ಫಂಡ್ ಆಗಲಿ, ಬ್ಯಾಂಕ್ಗಳಾಗಲಿ, ಸಾಕಷ್ಟು ದಿವಾಳಿ ಹೇಳೋದು ಅಥವಾ ಜನಗಳಿಗೆ ಮೋಸ ಮಾಡೋದು, ಅದ್ರ ಜೊತೆಗೆ ಎಷ್ಟೋ ರೋಡಲ್ಲೆಲ್ಲ ಚೆಕ್ಸ್ ಫಂಡ್ಗಳಾಗಿದ್ದಾವೆ. ಇದ್ರ ಮಧ್ಯೆ ಇದು ಒಂದು ಹೋರಾಟ, ಒಂದು ಯಶಸ್ವಿ ಒಂದು ಉದ್ಯಮ, ಒಂದು 8 ವರ್ಷ ಒಂದು ಉದ್ಯಮ ಮಾಡಬೇಕು ಅಂದರೆ ಒಂದು ಹೋರಾಟ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನಮಗೆ? ಸರ್, ನಾನು ಚಿಟ್ ಬಗ್ಗೆ ನನಗೆ ಟೋಟಲಿ ಒಂದು 20 ಇಯರ್ಸ್ ಐ ಎಮ್ ಎಕ್ಸ್ಪೀರಿಯನ್ಸ್. ಈ ಒಂದು ಅನುಭವದಲ್ಲಿ ಚಿಟ್ ಫಂಡ್ಗೆ ಏನು ಹೇಳ್ತೀನಿ, ಈಗ ಕೆಲವರು ಅನ್ರಿಜಿಸ್ಟರ್ಡ್ ಚಿಟ್ ಫಂಡ್ ನಡೆಸ್ತಾರೆ, ಕಾನೂನುಬಾರವಾಗಿ ನಡೆಸ್ತಾರೆ. ನಮ್ಮದು ಒಂದು ಕಾನೂನು ವ್ಯವಸ್ಥಿತವಾದ ಒಂದು ಸಂಸ್ಥೆ, ಕರ್ನಾಟಕ ಗೌರ್ಮೆಂಟ್ನ ಪರ್ಮಿಷನ್ ತೊಗೊಂಡು ಪ್ರತಿಯೊಂದು ಬ್ಯಾಚ್ ಮಾಡುವಾಗೂ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಗೌರ್ಮೆಂಟ್ ಕಾನೂನು ಅಡಿಯಲ್ಲಿ ನಾವು ಚಿಟ್ ಫಂಡ್ ಮಾಡ್ತೀವಿ. ಒಂದು ಚೀಟಿಗೂ ಒಂದು ಚೀಟಿ ಕೊಡ್ಬೇಕಂದ್ರೂ ವಿತೌಟ್ ಗೌರ್ಮೆಂಟ್ ಗ್ಯಾರಂಟಿ, ವಿತೌಟ್ ಪ್ರಾಪರ್ಟಿ, ವಿತೌಟ್ ಕೊಲ್ಯಾಟ್ರಲ್, ವಿತೌಟ್ ಶೂಟಿ ನಾವು ಲೆಂಡ್ ಮಾಡೋದಿಲ್ಲ. ಸೊ ಅವಾಗೇನಾಗುತ್ತೆ, ನಾನು ಆ ಪ್ಲೇಸಲ್ಲಿ ಇಲ್ಲ ಅಂದ ಕಾಲಕ್ಕೆ ನಿಮ್ಮ ಯಾರೋ ಒಬ್ಬರು ಬೇರೆ ಪರ್ಸನ್ ಬಂದು ಆ ಕಂಪ್ನಿನ ರನ್ ಮಾಡ್ಬೋದು, ಡಾಕ್ಯುಮೆಂಟ್ ಇರುತ್ತೆ. ಅದೇ ಹೊರಗಡೆ ಇಲ್ಲಿಗಲಿ ಚಿಟ್ ಫಂಡ್ ನಡೆಸ್ತಾರೆ ಅಂದರೆ ಲೈಸೆನ್ಸ್ ತೊಗೊಂಡಿರೋದಿಲ್ಲ, ಅವರು ವಿತೌಟ್ ಶೂಟ್ ಇಲ್ಲದಂಗೆ ಕೊಡ್ತಾರೆ. ಸೊ ವಿತೌಟ್ ಶೂಟ್ ಇಲ್ಲದಂಗೆ ಕೊಟ್ಟು ಅವಾಗ ಕಟ್ಟಿಲ್ಲ, ಡಿಫಾಲ್ಟರ್ ಆದ ಅಂದರೆ ಅದನ್ನು ರಿಕವರಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ದುಡ್ಡು ಹಾಕಿದವರು ಸಮೇತ ಅಂಥ ಜಾಗದಲ್ಲಿ ಲೀಗಲಿಂದ ನಾನು ಕ್ಲೈಮ್ ಮಾಡೋಕ್ಕಾಗೋದಿಲ್ಲ, ಏನು ಎವಿಡೆನ್ಸ್ ಇರೋದಿಲ್ಲ ನಾವು ಕ್ಲೈಮ್ ಮಾಡೋಕ್ಕೆ. ಅವ್ರ ಹತ್ರ ಈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಮಗೆ ಇಂಥ ಚೀಟಿ ದುಡ್ಡು ಕೊಟ್ಟಿಲ್ಲ ಅಂದಾಗ ನಾವು ಅವ್ರ ಹತ್ರ ಏನು ಪ್ರೂಫ್ ಇರೋದಿಲ್ಲ. ಸೊ ಹಂಗಾಗಿ ಈ ಒಂದು ಕಾನೂನು ಕಾನೂನು ರೀತಿಯಲ್ಲಿ ಏನು ಕಂಪ್ನಿ ನಡೆಸ್ತೀವಿ ಪ್ರತಿಯೊಂದೂ ಡಾಕ್ಯುಮೆಂಟ್ ಇರುತ್ತೆ ಸರ್, ವಿತೌಟ್ ಡಾಕ್ಯುಮೆಂಟ್ ನಾವು ಲೆಂಡ್ ಮಾಡೋದಿಲ್ಲ. ಮತ್ತು ವಿತೌಟ್ ಒಂದು ಲಕ್ಷ ಇಂದ ಹಿಡಿದು ಅಪ್ ಟು 25 ಲ್ಯಾಕ್ 50 ಲ್ಯಾಕ್ಸ್ವರೆಗೂ ರನ್ ಮಾಡ್ತೀವಿ. ಪ್ರತಿಯೊಂದು ಚಿಟ್ಗೆ ಗೌರ್ಮೆಂಟ್ ಏನೇನು ಕಾನೂನು ಆ ಕಾನೂನು ಅಡಿಯಲ್ಲೇ ನಡೆಸ್ತೀವಿ ಸರ್. ಇವಾಗ ಇತ್ತಿತ್ತಲಾಗಿ ಕರೋನಾ ಬಂದಿದೆ, ಕರೋನಾ ಬಂದು ಸುಮಾರು ಜನಕ್ಕೆ ಚೀಟಿ ಕಟ್ಟೋಕ್ಕಾಗಲ್ಲ ಅಥವಾ ಇನ್ನೊಂದು ಸಮಸ್ಯೆ ಆಗಿದೆ, ಇದ್ರ ಮಧ್ಯೆ ನಿಮ್ಮ ವ್ಯವಹಾರಗಳು ಯಾವ ಮಟ್ಟಕ್ಕೆ ನಡೀತಾ ಇದ್ದಾವೆ? ಸರ್, ಈ ಕೊರೋನಾ ಬಂದಮೇಲೆ 2020 ಮಾರ್ಚಿಂದ ಅಪ್ ಟು ಇಲ್ಲಿಯವರೆಗೆ ಒಂದು 3-4-6 ಮಂತ್ಸು ಬಿಸ್ನೆಸ್ ಹಿಂಗೆ ಡಲ್ ಆಗಿತ್ತು. ನಾವು ಆಕ್ಷನ್ 3 ತಿಂಗಳು ಆಕ್ಷನ್ ನಿಲ್ಲಿಸಿದ್ವಿ. ಸೊ 3-6 ಮಂತ್ಸ್ ಆದಮೇಲೆ ಎಲ್ಲ ಕಸ್ಟಮರು, ನಾವು ಈಗ ತೊಗೊಂಡವ್ರಿಗೆ ಕೊರೋನಾ ಅಂತಾರೆ, ತೊಗೊಂಡ ಇರೋರಿಗೆ ಕೊರೋನಾ ಇಲ್ಲ. ಸೊ ಅಂಥ ಟೈಮಲ್ಲಿ ನಾವು ಎಲ್ಲರೂ ಕಸ್ಟಮರ್, ಈಗ ನಮ್ಮ ಹತ್ರ ಇರೋದು ಎಕ್ಸಿಸ್ಟಿಂಗ್ ಒಂದು 2,000-5,000 ಕಸ್ಟಮರ್ ಇದ್ದಾರೆ. ಸೊ ಆ ಕಸ್ಟಮರ್ ನಾವು ಸೆಲೆಕ್ಟೆಡ್ ಪೀಪಲ್ಸ್ ಒಂದು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತೀವಿ. ಸೊ ನಮಗೆ ಕಸ್ಟಮರ್ಗೆ ಬಾಂಧವ್ಯ ಅಂದರೆ ಒಂದು ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಥರ ಇದೆ. ಇಲ್ಲಿ ನಾವು ಯಾವುದೇ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಬೋರ್ಡ್ ನೋಡ್ಕೊಂಬಂದು ಕದಂಬ ಚಿಟ್ ಅಂತ ಬಂದು ಇಲ್ಲಿ ಜಾಯಿನ್ ಮಾಡೋಕ್ಕೆ ನಾವು ಅಷ್ಟೊಂದು ಇಂಟ್ರೆಸ್ಟ್ ಪಡೋದಿಲ್ಲ. ನಮ್ಮದು ಒಂದು ಸರ್ಕಲ್ ಇದೆ ಸರ್, ಒಂಥರ ಫ್ಯಾಮಿಲಿ ಬಾಂಡಿಂಗ್. ಈಗ ಒಬ್ಬರು ನೀವು ಚೀಟಿ ಹಾಕ್ತೀರ, ನಿಮ್ಮ ಫ್ಯಾಮಿಲಿ ನಮ್ಮ ಸರ್ವಿಸ್ ಮಾಡಿ ನಿಮ್ಗೆ ಇಷ್ಟ ಆದರೆ ನೀವು ಇನ್ನೊಬ್ರು ರೆಫರ್ ಮಾಡ್ತೀರಾ, ಆ ಒಂದು ಬೇಸ್ ಮೇಲೆ ನಾವು ಬಿಸ್ನೆಸ್ ಮಾಡ್ತೀವಿ. ಸೊ ಆ ಬಿಸ್ನೆಸ್ ರೇಷಿಯೋದಲ್ಲಿ ಏನಾಗುತ್ತೆ, ಡಿಫಾಲ್ಟರ್ಸ್ ಹೆಂಗೆ ಕಡಿಮೆ ಆಗುತ್ತೆ. ಸೊ ಈ ಕೊರೋನಾ ಬಂದಮೇಲೆ ಕಸ್ಟಮರು ಕಟ್ಟೋದು ಸ್ವಲ್ಪ ಕಲೆಕ್ಷನ್ ಸ್ಲೋ ಆಯಿತು, ಸ್ಲೋ ಆಗಿ ನಾವು ಸ್ವಲ್ಪ ಅವ್ರಿಗೆ ಕೋಪರೇಟ್ ಮಾಡಿದ್ವಿ. ಈ ಟೈಮಲ್ಲಿ ನಾವು ಅವ್ರಿಗೆ ಪ್ರೆಷರ್ ಹಾಕಿದರೆ ನೆಕ್ಸ್ಟ್ ಬಿಸ್ನೆಸ್ ನಮಗೆ ತೊಗೊಳೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇವಾಗ ಸ್ಲೋಲಿ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ, ಅವ್ರು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡಿ ಸ್ಲೋಲಿ ಬಿಸ್ನೆಸ್ ಪಿಕಪ್ ಆಗ್ತಾ ಇದೆ ಸರ್. ಸೊ ಈ ಕಸ್ಟಮರ್ ರಿಲೇಷನ್ಶಿಪ್ ಬಾಂಡಿಂಗ್ ಬಿಸ್ನೆಸ್ ಇದೆ ಸರ್. ನೀವೊಬ್ಬ ಯಶಸ್ವಿ ಉದ್ಯಮಿ, ಒಬ್ಬ ಸಮಾಜ ಸೇವಕ, ಎಷ್ಟೋ ಜನ ಇವತ್ತು ಯೂತ್ಗೆ ನಾವೊಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಥವಾ ಸ್ವಂತ ಒಂದು ವ್ಯವಹಾರ ಮಾಡಬೇಕು, ನನ್ನ ಸ್ವಂತ ಕಾಲ್ ಮೇಲೆ ನಿಲ್ಲಬೇಕು, ಬೇರೆ ಯಾವುದೋ ಒಂದು ಗೌರ್ಮೆಂಟ್ ಕೆಲಸನೋ ಅಥವಾ ಯಾವುದೋ ಪ್ರೈವೇಟ್ ಕೆಲಸನೋ ಮಾಡಬೇಕು ಅಂತ ಇಷ್ಟ ಇರಲ್ಲ, ಅವಂಥ ಯುವಕರಿಗೆ ನೀವೇನು ಹೇಳ್ತೀರಿ? ಸರ್, ನಾನು ಇವತ್ತಿನ ಜನ್ರೇಷನ್ ಹುಡುಗರಲ್ಲಿ ಆತ್ಮಸ್ಥೈರ್ಯ ಕಳ್ಕೊಳ್ದಾನೆ, ಒಂದು ಕೆಲಸದಲ್ಲಿ ಶ್ರದ್ಧೆ ಇಟ್ಟು ಶ್ರಮ ಇಟ್ಟು ಹಾರ್ಡ್ ವರ್ಕ್ ಮಾಡಿ ನಾವೇನು ಕೆಲಸ ಮಾಡ್ತೀವೋ ಆ ವರ್ಕ್ದಲ್ಲಿ ನಮಗೆ ಸ್ಯಾಟಿಸ್ಫೈ ಇರಬೇಕು. ಅದು ನಾವು ವರ್ಕ್ ಮಾಡೋ ಜಾಬನ್ನು ಪ್ರೀತಿಸ್ಬೇಕು. ಎಲ್ಲಿ ನಾವು ಅದು ಪ್ರೀತಿಸ್ತೀವಿ ಅಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ನಾನು ಬೇಸಿಕಲಿ ಒಬ್ಬ ಕೂಲಿ ಕೆಲಸಗಾರ ಮಗ, ಒಬ್ಬ ರೈತನ ಮಗ. ಆ ಅಂಥವನು ಇವತ್ತು ಈ ಮಟ್ಟಕ್ಕಿದ್ದೀನಿ ಅಂದರೆ ನನ್ನ ಒಂದು ಶ್ರಮ ಸರ್. ನಾವು ಏನು ವರ್ಕ್ ನಾನು
ಬೆಂಗಳೂರಿಗೆ 2002 ಬಂದಾಗ ನನ್ನ ಸಂಬಳ 1500 ರೂಪಾಯಿ ಸ್ಯಾಲ್ರಿ. ಇವತ್ತು ನಾನು ಕ್ರೋಸ್ ಟುಗೆದರ್ ಬಿಸ್ನೆಸ್ ಮಾಡಿ 4-5 ಜನ ಕೆಲಸ ಕೊಟ್ಟು ಇವತ್ತು ಇಂಥ ಒಂದು ಕಂಪನಿ ರನ್ ಮಾಡ್ತೀನಿ ಅಂದರೆ ನನ್ನ ಶ್ರಮ. ನಾವೆಲ್ಲಿ ಯಾವ ಬಿಸ್ನೆಸ್ಗೆ ಶ್ರಮ ಹಾಕ್ತೀವಿ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಸರ್. ನಾವು ಫಲನ ಬಯಸಬಾರ್ದು, ಫಲ ಅದಾಗೆ ಅದು ಕೊಡಬೇಕು. ನಮ್ಗೆ ಗುರುಗಳೊಬ್ರು ಹೇಳ್ತಾ ಇದ್ರು ಸರ್, ನನಗೆ ನಮ್ಮ ಮೋಸ್ಟ್ ಸೀನಿಯರ್ ಒಬ್ರು ಹೇಳ್ತಾ ಇದ್ರು, ಯಾವತ್ತು ಜೀವನದಲ್ಲಿ ದುಡ್ಡನ್ನು ಹುಡ್ಕೊಂಡು ಹೋಗ್ಬೇಡ, ದುಡ್ಡು ತಾನಾಗಿ ತಾನಾಗಿ ಹುಡ್ಕೊಂಡು ಬಂದಾಗ ಬಿಡಬೇಡ. ಬಟ್ ಅದಕ್ಕೆ ನಿನ್ನ ಪ್ರಯತ್ನ ಫಲ ಪ್ರಯತ್ನ ಅಂದರೆ ಫಲ 100% ಇರುತ್ತೆ ಅಂತ ಹೇಳಿ ಸರ್. ಹಾಗಾದ್ರೆ ಕೊನೆಯದಾಗಿ ನಿಮ್ಮ ಕದಂಬ ಚಿತ್ರ, ನಿಮ್ಮ ವೈಯಕ್ತಿಕವಾದ ಜೀವನ ಇದನ್ನೆಲ್ಲವನ್ನು ಸೇರಿಸಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನೇನಿಲ್ಲ ಸರ್, ನನ್ನ ಈ ಒಂದು ಕದಂಬ ಸಂಸ್ಥೆಯನ್ನು ನಾನು ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದ್ದೀನಿ. ಇನ್ನು ಮುಂದಿನ ಅದನ್ನು ಹಂಗೆ ತಗೊಂಡೋಗ್ತೀನಿ. ಈ ಒಂದು ಸಂಸ್ಥೆನ ಮೊಟಕುಗೊಳಿಸ್ದಂಗೆ ಮುಂದಿನ ಒಂದು ಜನ್ರೇಷನ್ಗೆ ಇದನ್ನ ಒಂದು ಹಸ್ತಾಂತರಿಸಿ ಸಮಾಜಕ್ಕೆ, ಈ ಫಾರ್ ಎಕ್ಸಾಂಪಲ್ ಬಡವರು ಮಧ್ಯಮದವ್ರಿಗೆ ಎಲ್ಲ ವರ್ಗದವ್ರು ಇರ್ತಾರೆ. ಈ ಫೈನಾನ್ಷಿಯಲ್ ಇಂಥ ಟೈಮಲ್ಲಿ ಎಲ್ಲರಿಗೂ ಲೋನ್ ಆಗೋದಿಲ್ಲ, ಕೆಲವಿಗೆ ಸಿಬಿಲ್ ಸ್ಕೋರಿಂದ ಕಡಿಮೆ ಆಗಿರುತ್ತೆ, ಆಮೇಲೆ ಸೇವಿಂಗ್ಸ್ ಮಾಡೋಕ್ಕೆ ಪ್ಲಗ್ ಐಡಿಯಾ ಇರೋದಿಲ್ಲ. ಸೊ ಅಂಥವ್ರನ್ನ ಜನನ ಮಾತಾಡಿ ಈಗ ಮಕ್ಕಳು ಮದುವೆ ಮಾಡಬೇಕು, ಮಕ್ಕಳು ಎಜುಕೇಷನ್ ಕೊಡಬೇಕು, ಇಂಥ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು, ಮಕ್ಕಳಿಗೆ ಏನೋ ಒಂದು ಆಸೆ ಇರುತ್ತೆ ಮನೆ ಕಾರ್ ತೊಗೋಬೇಕು ಅಂತ, ಇಂಥ ಆಂಬಿಷನ್ಗಳಿಗೆ ಒಂದು ಸೇವಿಂಗ್ಸ್ ತಿಂಗಳ ತಿಂಗಳ ನಾವು ಸೇವಿಂಗ್ಸ್ ಮಾಡಿಲ್ಲ ಅಂದರೆ ಏನು ಉಳಿಸೋಕ್ಕಾಗಲ್ಲ. ಅದೇ ರೀತಿ ಒಂದು ಸೇವಿಂಗ್ಸ್ ಮಾಡಿ ತಿಂಗಳ ತಿಂಗಳ ಸೇವಿಂಗ್ಸ್ ಕೂಡಿಟ್ಟಿದ್ದನ್ನು ಒಂದು ದೊಡ್ಡದು ಮನೆಯೋ ಕಾರೋ ಮಕ್ಕಳು ಮದುವೆನೋ ಮಕ್ಕಳ ಎಜುಕೇಷನೋ ಈ ರೀತಿಗೆ ಬಳಸ್ಕೊಂಡು ಇಂಥ ಸಂಸ್ಥೆಗಳನ್ನ ನೀವು ನೋಡ್ಕೊಂಡು ಗೌರ್ಮೆಂಟಿನ ಕಾನೂನು ಅಡಿಯಲ್ಲಿ ಯಾವ್ಯಾವ ಚಿಟ್ಕೊಂಡು ನಡೆಸ್ತಾರೆ ಅಂಥ ಸಂಸ್ಥೆಗಳಿಗೆ ನೀವು ಸಹಕರಿಸಿ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲಿಯವರೆಗೆ ಇರುತ್ತೆ ನಾವು ಖಂಡಿತ ಅಲ್ಲಿಯವರೆಗೆ ನಾವು ಜನಸೇವೆ ಮಾಡೋಕ್ಕೆ ಸಿದ್ಧಿದ್ದೀವಿ. ವೀಕ್ಷಕರೇ, ಹೇಳಿದ್ರಲ್ಲ ಹಣವನ್ನು ಗಳಿಸುವುದಕ್ಕಿಂತ ಹಣವನ್ನು ಉಳಿಸುವುದು ಅತ್ಯಂತ ಮುಖ್ಯವಾದ ಕೆಲಸ. ಯಾಕಂದರೆ ಹಣ ಉಳಿಸಿದ್ರೆ ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ತುಂಬ ಉಪಯೋಗ ಬರುತ್ತೆ. ಕಷ್ಟಕಾಲದಲ್ಲಿ ಹಣ ನಮಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ದಯವಿಟ್ಟು ಹಣವನ್ನು ಉಳಿಸಿ ಇಂಥ ಒಳ್ಳೊಳ್ಳೆ ಸಂಸ್ಥೆಗಳಿಗೆ ಸಹಕಾರ ನೀಡಿ. ನಮಸ್ತೆ. ಸಮಸ್ತ ನಾಡಿನ ಕನ್ನಡದ ಜನರಿಗೆ ಹಾಗೂ ನನ್ನ ಕದಂಬ ಸಂಸ್ಥೆಯ ಎಲ್ಲ ನನ್ನ ಚಂದಾದಾರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸಿಹಿ ತಿಂದು ಯುಗಾದಿ ಹಬ್ಬನ ಸಂಭ್ರಮದಿಂದ ಆಚರಿಸಿ ಅಂತೇಳಿ ಎಲ್ಲರಿಗೂ ಶುಭ ಕೋರ್ತೇನೆ.